ಹಿಂದಿನ ಸಂಚಿಕೆಯಲ್ಲಿ ಖುಷಿ ವಿರಾಜ ಮತ್ತು ರೋಜಾ ಬಗ್ಗೆ ತಿಳಿದಿದ್ದೀರಿ. ವಿರಾಜ ಮತ್ತು ರೋಜಾ ನಡುವೆ ಇರುವುದು ಸ್ನೇಹವ ಅಥವಾ ಪ್ರೀತಿಯ? ಖುಷಿ ವಿರಾಜನನ್ನೇ ಪ್ರೀತಿಸುತ್ತಿದ್ದರೆ ಅವಳಿಗೆ ವಿರಾಜ ಸಿಗುತ್ತಾನ? ಕಾದು ನೋಡಿ. ವಿರಾಜ ಹಾಯ್ ಖುಷಿ. ಖುಷಿ ಹಾಯ್. ವಿರಾಜ ಕೈಯಲ್ಲಿ ಹೂವು ಹಿಡಿದಿದ್ದ. ಈ ಹೂವು ನಿನಗಾಗಿ, ಹೀಗೆ ಹೇಳಿ ಅವಳ ಹತ್ತಿರ ಕೈ ಚಾಚಿದನು. ಖುಷಿ, ಯಾಕೆ ರೋಜಾಗೆ ಕೊಡಲ್ವಾ? ವಿರಾಜ, ಅವಳಿಗೆ ಮೊದಲೇ ಕೊಟ್ಟಾಯಿತು. ಖುಷಿ ಬೇಸರದಿಂದ ಅದನ್ನು ತೆಗೆದು ಬೆಂಚ್ ಮೇಲೆ ಇಟ್ಟಳು. ವಿರಾಜ, ಯಾಕೆ ಮೊದಲ ಹಾಗೆ ನನ್ನ ಜೊತೆ ಮಾತನಾಡ್ತಾ ಇಲ್ಲ ನೀನು ಅಂದ. ಅದಕ್ಕೆ ಖುಷಿ, ನೀನು ಇವಾಗ ತುಂಬ ಬಿಸಿಯಾಗಿದ್ದೀಯ, ನನ್ನ ಹತ್ತಿರ ಬಂದು ಮಾತನಾಡಲು ಟೈಮ್ ಇಲ್ಲಿದೆ ನಿನಗೆ. ವಿರಾಜ, ಹಾಗೇನಿಲ್ಲ. ಅದಕ್ಕೆ ಖುಷಿ, ಹೊಸ ಫ್ರೆಂಡ್ ಸಿಕ್ಕಿದಾರಲ್ವಾ, ನಮ್ಮ ಹತ್ತಿರ ಮಾತನಾಡಲು ಟೈಮ್ ಸಿಗ್ತಾ ಇಲ್ಲ ಅನ್ಸುತ್ತೆ ಅಂದ್ಲು. ಅದಕ್ಕೆ ವಿರಾಜ, ಹೋಗಿ ಹೆಂಡತಿ ಹಾಗೆ ಆಡ್ತೀಯಲ್ಲಿ ಇತ್ತೀಚೆಗೆ ಯಾಕೆ? ಅದಕ್ಕೆ ಖುಷಿ, ನಾನೇಕೆ ನಿನ್ನ ಹೆಂಡತಿ ಹಾಗೆ ಆಡಲಿ? ಹೋಗೋ, ಯಾರ ಜೊತೆಯಾದರೂ ಹೋಗು, ಯಾರ ಜೊತೆಯಾದರೂ ಇರು, ನನಗೇನು. ನೀನು ನನ್ನ ಜೊತೆ ಮಾತನಾಡಲ್ಲ ಅಂದರೂ ನನಗೇನು ಫೀಲ್ ಆಗಲ್ಲ ಅಂದ್ಲು. ಅದಕ್ಕೆ ವಿರಾಜ, ಆಯ್ತಮ್ಮ ನಿನ್ನ ಇಷ್ಟ, ರೋಜಾ ಕಾಯ್ತಾ ಇದ್ದಾಳೆ, ಹೋಗ್ತೀನಿ ಬಾ ಎಂದ. ಅದಕ್ಕೆ ಖುಷಿ, ಬಾ ಎಂದ್ಲು. ವಿರಾಜ ಹೊರಡ್ತಾನೆ. ಖುಷಿಗೆ ದುಃಖ ಆಗುತ್ತೆ. ಕಣ್ಣಂಚಲ್ಲಿ ಬಂದ ಕಣ್ಣೀರನ್ನು ಹಾಗೆ ತಡೆದು ಲೇಡೀಸ್ ರೂಮ್ಗೆ ಹೋಗುವಾಗ ಲಾಬಿ ಹತ್ತಿರ ವಿರಾಜ ರೋಜಾ ಕೂದಲಿನಿಂದ ಕ್ಲಿಪ್ ತೆಗೆದು ಅವಳ ಕೂದಲು ಎಳೆಯಲು ರೋಜಾ ಇವನ ಕಿವಿ ಚೂಟುತ್ತಾಳೆ. ಇದನ್ನೆಲ್ಲ ನೋಡಿದ ಖುಷಿ ಅಳುತ್ತಾ ಲೇಡೀಸ್ ರೂಮ್ಗೆ ಹೋಗುತ್ತಾಳೆ. ಇವಳ ಕಾಲೇಜಿನ ಮತ್ತೊಂದು ಬ್ರಾಂಚ್ನಲ್ಲಿ ಪ್ರವೀಣ ಅನ್ನುವ ಹುಡುಗ ಖುಷಿ ಕಂಡಾಗಲೆಲ್ಲ ಹಾಡು ಹಾಡುತ್ತಾ ಕಾಡಿಸುತ್ತಿದ್ದ. ಲೇಡೀಸ್ ರೂಮ್ನಿಂದ ಖುಷಿ ಆಚೆ ಬರುತ್ತಲೇ ಆ ಪ್ರವೀಣ, ನೀನೇ 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 ನೀನೇ, ನನ್ನ ಧ್ಯಾನ ಮೌನ ನೀನೇನೆ, ನೀನಾಡು ಮಾತೇ ನನಗೆ ವೇದಾಂತ, ನಿನ್ನ ನಗುವೆ ನನ್ನ ಬಾಳ ಸಿದ್ಧಾಂತ ಅಂತ ಹಾಡಲು ಖುಷಿ ನಗುತ್ತಾ ಮುಂದೆ ಸಾಗುತ್ತಾಳೆ. ಆಗ ಪ್ರವೀಣ ಖುಷಿ ಡಾರ್ಲಿಂಗ್ ಅಂತ ಕಿರುಚುತ್ತಾನೆ. ಖುಷಿ ತಿರುಗಿ ನೋಡದೆ ಕ್ಲಾಸ್ಗೆ ಹೊರಡುತ್ತಾಳೆ. ವಿರಾಜ ಮತ್ತು ರೋಜಾ ನಡುವೆ ಮುಂದೇನಾಗುತ್ತೆ? ಖುಷಿಗೆ ವಿರಾಜ ಮೇಲಿನ ಪ್ರೀತಿ ತಿಳಿಯುತ್ತಾ ಪ್ರವೀಣ ಖುಷಿಯನ್ನು ನಿಜವಾಗಲೂ ಇಷ್ಟಪಡ್ತಾನ? ಇತ್ತ ವಾರುಣಿ ಮನಸ್ಸಲ್ಲಿ ಯಾರಿರೋದು? ಕಾದು ನೋಡಿ, ಕತೆ ಮುಂದುವರಿಯುತ್ತದೆ. ನಮಸ್ಕಾರ.